ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಇವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ ಈ ವಾರ ರಿಲೀಸ್ ಆಗಿರುವಂಥ ಫೋರ್ ವಾಲ್ಸ್ ಟೂ ನೈಟೀಸ್ ಸಿನಿಮಾ ಇದು ಮೊದಲಿಗೆ ನಿರೀಕ್ಷೆ ಮೂಡಿಸಿರಲಿಲ್ಲ ಒಂಥರ ಅದರ ಟೈಟ್ಲ್ ನೋಡಿದಾಗ ಯಾವುದೋ ಬಿ ಗ್ರೇಡ್ ಸಿನಿಮಾ ಏನೋ ಅಂತ ಅಚ್ಯುತ್ ಕುಮಾರ್ ಅವರೇ ತಮಾಷೆ ಮಾಡ್ಕೊಂಡಿದ್ರು ಆದರೆ ಒಂದೊಳ್ಳೆ ಕತೆ ಅಂಥೇಳಿ ಅವರೇ ಪ್ರಮೋಷನ್ಗೆ ಎಲ್ಲ ಮಾಧ್ಯಮಗಳ ಮುಂದೆ ಸ್ವಂತ ತಾವೇ ಬಂದು ನಿಂತ್ಕೊಂಡು ಪ್ರಮೋಷನ್ ಮಾಡಿದರು ಸೊ ಫೋರ್ ವಾಲ್ಸ್ ಟೂ ನೈಟ್ ಈಸ್ ರಿಲೀಸ್ ಆಗಿದೆ ಥಿಯೇಟ್ರಲ್ಲಿ ಅದನ್ನು ನೋಡಿ ಕಣ್ಣೀರು ಹಾಕದೆ ಬರೋರು ತುಂಬ ಕಡಿಮೆ ಆ ತರಹದ ಮನಮೋಹಕವಾದಂಥ ಸಿನಿಮಾ ಸೊ ಒಟ್ಟಾರೆ ಸಿನಿಮಾದ ಬಗ್ಗೆ ಒಂದು ಸಣ್ಣ ಪರಿಚಯ ನಿಮಗೆ ಮಾಡಿಕೊಡ್ತೀನಿ ಆ ಪರಿಚಯ ಮಾಡೋಕ್ಕೂ ಮೊದಲು ನೀವೇನಾದರೂ ಕರ್ನಾಟಕ ಮೂವೀಸನ್ನು ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಾರದ ಸಿನಿಮಾದಲ್ಲಿ ನೀವು ನಿಜವಾಗ್ಲೂ ಫ್ಯಾಮಿಲಿ ಕೂತ್ಕೊಂಡು ಹೋಗಿ ನೋಡಬೇಕು ಅಂತ ಹೇಳಿದರೆ ಖಂಡಿತ ಫೋರ್ ವಾಲ್ಸ್ ಟು ನೈಟೀಸ್ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಸಂಬಂಧಗಳ ಇವತ್ತು ಏನು ಬಿರುಕು ಜಾಸ್ತಿ ಆಗ್ತಾ ಇರುವಾಗ ತಂದೆ ಮಗಳ ನಡುವೆ ಅಥವಾ ತಂದೆ ಮಗನ ನಡುವೆ ಅಥವಾ ಕುಟುಂಬದಲ್ಲಿ ಎಲ್ಲವೂ ಮೆಕ್ಯಾನಿಕಲ್ ಇರುವಾಗ ಯಾಂತ್ರಿಕ ಆಗ್ತಾ ಇರುವಾಗ ಜೀವನದಲ್ಲಿ ಒಂದು ಮಧ್ಯಮ ವರ್ಗದ ತಂದೆ ಮಕ್ಕಳ ಸಂಬಂಧ ಹೆಂಗೆ ಇರುತ್ತೆ ಅಂತ ಅನ್ನೋದನ್ನು ಒಂಥರ ಜೆರಾಕ್ಸ್ ಕಾಪಿ ಥರ ತೆಗೆದಿಟ್ಟಿದ್ದಾರೆ ಕಲರ್ ಜೆರಾಕ್ಸ್ ಥರ ತೆಗೆದಿಟ್ಟಿದ್ದಾರೆ ಎಸ್ ಎಸ್ ಸಜ್ಜನ್ ಅವರು ಅವರು ಒಂದೇ ಸಿನಿಮಾ ಮಾಡಿದರು ಹಿಂದೆ ಮಂತ್ರ ಅಂತ ಹೇಳಿಬಿಟ್ಟು ಇದು ಎರಡನೇ ಸಿನಿಮಾ ಒಂದು ಸಿನಿಮಾವನ್ನು ಎಷ್ಟು ಭಾವನಾತ್ಮಕವಾಗಿ ಕಟ್ಟಿಕೊಡ್ಬೋದು ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ ನೀವು ನೀವು ಥಿಯೇಟ್ರಿಗೆ ಹೋಗಿ ಕೂತ್ಕೊಂಡ್ರೆ ಆ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದರೆ ನಮ್ಮದೇ ಪಕ್ಕದ ಮನೆ ಕಥೆ ಏನೋ ಇದು ಅಥವಾ ನಮ್ಮ ಮನೆಯಲ್ಲೇ ಈ ಥರ ಎಷ್ಟೋ ಘಟನೆಗಳು ನಡೀತಾ ಇರುತ್ತಲ್ವಾ ಅಂತ ಅನ್ನಿಸ್ತಾ ನೀವು ಆ ಪಾತ್ರಗಳಿಗೆ ಕೂಡ್ಕೋತಾ ಹೋಗ್ತೀರಾ ಆ ಸಿನಿಮಾ ಎಲ್ಲೂ ಬಿಟ್ಕೊಡೋದೇ ಇಲ್ಲ ಕೊನೆಯವರೆಗೂ ಕೂಡ ನಿಮ್ಮನ್ನೊಂಥರ ಭಾವನಾತ್ಮಕವಾಗಿ ನಿಮ್ಮನ್ನು ಸೆಳ್ಕೊಂಡು ಹೋಗ್ತಾ ಇರುತ್ತೆ ಜೊತೆಗೆ ತುಂಬ ಟ್ರ್ಯಾಕ್ಗಳಿಲ್ಲದೇ ಒಂಥರ ಸಿಂಪಲಾಗಿ ಜಾಸ್ತಿ ಕತೆಗೆ ತಲೆ ಕೆಡ್ಸ್ಕೊಂಡಿಲ್ಲ ಹಾಗಂತ ತುಂಬ ಡೀಪಾಗಿ ಹೋಗಿ ತಲೆ ಕೆಡ್ಸ್ಕೊಳ್ಳೋವಂಥ ಕತೆಗಳು ಏನು ಗೆದ್ದಿಲ್ಲ ಇಲ್ಲಿ ಇಷ್ಟ ಆಗೋದೇ ಈ ಈ ಕಥೆಯ ಸರಳತೆಯಲ್ಲಿ ಸಜ್ಜನವರು ಅದನ್ನು ನಿರೂಪಿಸಿರುವಂಥ ರೀತಿಯಲ್ಲಿ ನಮ್ಮದೇ ಮನೆ ಸುತ್ತಮುತ್ತಲಿನ ಪಾತ್ರಗಳನ್ನ ನಾವು ನೋಡಿರ್ತೀವಿ ಆ ಥರದ ಒಂದು ಪಾತ್ರಗಳೇ ಇಲ್ಲಿ ಜೊತೆಗಿರ್ತವೆ ಅಚ್ಯುತ್ ಕುಮಾರ್ ಇಲ್ಲಿ ಒಬ್ಬ ತಂದೆಯಾಗಿ ಶಂಕರಣ್ಣನ ಪಾತ್ರದಲ್ಲಿ ಡಾಕ್ಟರ್ ಪವಿತ್ರ ಅವರು ಪಾರ್ವತಿ ಪಾತ್ರದಲ್ಲಿ ನೋಡಿ ಏನು ಶಿವ ಪಾರ್ವತಿ ಏನತ್ರ ಶಂಕರ ಪಾರ್ವತಿ ಅಂತ ಅವರ ಪಾತ್ರದ ಹೆಸರುಗಳ ಮೂಲಕ ಒಂದು ಅವರ ಮೊದಲಿನ ಲವ್ ಸ್ಟೋರಿ ಜೊತೆಗೆ ಅವ್ರು ಮದುವೆ ಆಗ್ತಾರೆ ಅವರ ಮಕ್ಕಳು ಹೀಗೆ ಒಬ್ಬ ವ್ಯಕ್ತಿಯ ಏನು ಬಾಲ್ಯ ಯೌವನ ಹಾಗೆ ಅವನ ಕೊನೆ ದಿನಗಳು ಅವನ ಮಕ್ಕಳನ್ನು ಮದುವೆ ಮಾಡುವಂಥ ಮುಪ್ಪಿನ ದಿನಗಳು ಎಷ್ಟನ್ನು ತೋರಿಸ್ತಾ ಹೋಗುವಂಥ ಒಂದು ಕಥೆಯಲ್ಲಿ ನಮಗೆ ನಮ್ಮ ಲೈಫ್ನ ಎಲ್ಲ ಹಂತಗಳಿಗೂ ನಾವಿಲ್ಲಿ ಕನೆಕ್ಟ್ ಆಗ್ತೀವಿ ಒಬ್ಬ ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ಜನರು ಸೊ ಈ ಕತೆ ಯಾವುದೇ ರೀತಿಯ ದೊಡ್ಡ ಏನು ಎಫರ್ಟ್ಗಳನ್ನು ಕೇಳಿಲ್ಲ ಎಷ್ಟು ಸರಳವಾಗಿ ನೋಡಿ ಸಣ್ಣ 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 ವಿಚಾರಗಳು ನಿರ್ದೇಶಕರು ಹೇಳ್ತಾ ಹೇಳ್ತಾಯಿದ್ರು ಏನು ಮನೆಯಲ್ಲಿ ಅಪ್ಪ ಹುಷಾರಿರಲ್ಲ ಟ್ಯಾಬ್ಲೆಟ್ ತೊಗೊಂಬ ಅಂತ ಹೇಳ್ತಾರೆ ಸೊ ಆ ಟ್ಯಾಬ್ಲೆಟ್ ತೊಗೊಬರ್ತೀನಿ ಅಂತ ಬೆಳಗ್ಗೆ ಹೇಳೋಗಿರ್ತೀನಿ ರಾತ್ರಿ ಆದರೂ ಕೂಡ ನಾನು ಬರುವಾಗ ತೊಗೊಂಬರೋಲ್ಲ ಇದು ಎಷ್ಟು ಇಮೋಷ್ನಲ್ ಆಗಿ ಕಾಡುತ್ತೆ ಅಂದರೆ ಹೌದಲ್ವಾ ನಾವು ಈ ರೀತಿ ಎಷ್ಟೋ ಸಾರಿ ಮಾಡಿರ್ತೀವಿ ಅವರ ನೋವನ್ನು ನಮ್ಮ ಯಾಂತ್ರಿಕ ಬದುಕಲ್ಲಿ ಮರ್ತೇ ಬಿಟ್ಟಿರ್ತೀವಿ ಸೊ ಹೀಗೆ ಒಂದು ನಿಮ್ಮನ್ನು ಭಾವಲೋಕಕ್ಕೆ ಕರ್ಕೊಂಡು ಹೋಗುವಂಥ ಸಿನಿಮಾ ಫೋರ್ ವಾಲ್ಸ್ ಟು ನೈಟೀಸ್ ಇದರಲ್ಲಿ ತುಂಬ ಮುಖ್ಯವಾಗಿ ಪಾಸಿಟಿವ್ ನಾನು ಹೇಳಬೇಕು ಅಂತ ಹೇಳಿದರೆ ತುಂಬ ಇಲ್ಲ ಅಂದರೆ ಐದು ವಿಷಯಗಳನ್ನ ನಾನು ಹೇಳ್ತೀನಿ ತುಂಬ ಅದ್ಭುತವಾಗಿದೆ ಅಂತ ಅನ್ನೋದು ಏನೂ ಇಲ್ಲ ಒಂದೇ ಒಂದು ವಿಷಯ ಅಚ್ಯುತ್ ಕುಮಾರ್ ಅವರು ಬಹುಶಃ ಅವರ ಹೆಸರು ಅಚ್ಯುತ್ ಕುಮಾರ್ ಬಹುಶಃ ಅಚ್ಚುಕಟ್ಟಾಗಿ ಅವರು ಯಾವುದನ್ನು ಕೊಟ್ಟರು ಮಾಡ್ತಾರೆ ಅಂದರೆ ಅವರ ಎಲ್ಲ ಪಾತ್ರಗಳನ್ನು ನಾವು ತಂದೆ ಪಾತ್ರಗಳಲ್ಲಿ ತುಂಬ ನೋಡಿದ್ದೀವಿ ರಾಮಚಾರಿ ಥರದ ಪಾತ್ರಗಳನ್ನು ನೋಡಿದ್ದೀವಿ ಆದರೆ ಇಲ್ಲಿ ತಂದೆಯಾಗಿ ಅಚ್ಯುತ್ ನಿಜವಾಗ್ಲೂ ಅಚ್ಚುಕಟ್ಟಾಗಿ ಬೇರೆಲ್ಲ ಸಿನಿಮಾಗಳಿಗಿಂತ ಇನ್ನೂ ಅಚ್ಚುಕಟ್ಟು ತೋರಿಸಿದ್ದಾರೆ ಒಬ್ಬ ತಂದೆ ಹೇಗೆ ತನ್ನ ಮಗಳನ್ನು ಪ್ರೀತಿಸ್ತಾನೆ ಮ ತನ್ನ ಮಕ್ಕಳನ್ನು ಪ್ರೀತಿಸ್ತಾನೆ ಅನ್ನೋದು ಇಲ್ಲಿ ಪ್ರತಿಯೊಂದು ಮಗಳಿಗೆ ಮಗನಿಗೆ ಹತ್ರ ಆಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ಕೊನೆಗೆ ಅಂದರೆ ಕೊನೆಯವರೆಗೂ ಮಗ ಅಳೋದಿಲ್ಲ ಕೋಪ ಮಾಡ್ಕೊಳ್ಳೋನಿರ್ತಾನೆ ಆದರೆ ಕೊನೆಯಲ್ಲಿ ಅವನು ಕೂಡ ಅಳ್ತಾನೆ ಸೊ ಇದು ತುಂಬ ಭಾವನಾತ್ಮಕವಾಗಿ ಟಚ್ ಆಗುತ್ತೆ ಥಿಯೇಟ್ರಿಂದ ಹೊರಗೆ ಬಂದವರು ಬಹುತೇಕರು ಅಳ್ತಾ ಬರ್ತಾಯಿದ್ರು ಯಾಕೆ ಹೇಳ್ತೀರಾ ಅಂತ ಕೇಳಿದರೆ ಅಷ್ಟು ಕಾಡುತ್ತೆ ಈ ಸಿನಿಮಾ ಮನೆಗೆ ಹೋದ್ಮೇಲೂ ನಮ್ಮನ್ನು ಕಾಡುತ್ತೆ ಅಂತ ಹೇಳ್ತಾಯಿದ್ರು ಅಚ್ಯುತ್ ಕುಮಾರ್ ಅವರ ಪಾತ್ರ ಖಂಡಿತ ಮೊದಲ ಫ್ರೇಮ್ನಿಂದ ಕೊನೆಯವರೆಗೂ ಕೂಡ ಅವ್ರು ನೋಡ್ತಾ ಇದ್ದರೆ ಮಂತ್ರಮುಗ್ಧರಾಗ್ತಾರೆ ಇನ್ನು ಎಸ್ ಎಸ್ ಸಜ್ಜನವರ ನಿರ್ದೇಶನ ನಿಜವಾಗ್ಲೂ ಒಂದು ಒಂದು ಕಥೆಯ ಆಯ್ಕೆಯಿಂದನೇ ಗೆದ್ದಿದ್ದಾರೆ ಅವರು ಜೊತೆಗೆ ಪಾತ್ರಗಳು ನಾವು ಅಚ್ಯುತ್ ಕುಮಾರ್ ಒಂದು ಪಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಜೊತೆಗೆ ಅಲ್ಲಿ ಬರುವಂಥ ಏನು ಭಾಸ್ಕರ್ ನೀನಾಸಂ ಭಾಸ್ಕರ್ ಅವರ ಪಾತ್ರ ತುಂಬ ಚೆನ್ನಾಗಿದೆ ಭಾಸ್ಕರ್ ಮುಂದಿನ ದಿನಗಳಲ್ಲಿ ಒಬ್ಬ ಅದ್ಭುತ ನಟ ಆಗ್ತಾರೆ ಅನ್ಬೋದು ಹಾಗೇ ಜಾನ್ವಿ ರಾಯಲ್ ಅವರು ದೊಡ್ಡ ಮಗಳ ಪಾತ್ರದಲ್ಲಿ ಜೊತೆಗೆ ಆ್ಯಂಚಲ್ ಇದ್ದಾರೆ ಜೊತೆಗೆ ಶ್ರೇಯಾ ಶೆಟ್ಟಿ ಇದ್ದಾರೆ ಇವರೆಲ್ಲರೂ ಕೂಡ ತಂದ ಪಾತ್ರಗಳನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದರೆ ಇನ್ನು ಸುಜಯ್ ಶಾಸ್ತ್ರಿ ಇದ್ದಾರೆ ಸೊ ಅವರಂತೂ ನಟರು ಈಗಾಗಲೇ ಪ್ರೂಡ್ ಜೊತೆಗೆ ಡಾಕ್ಟರ್ ಪವಿತ್ರ ಅವರು ಹೀಗೆ ಇಲ್ಲಿ ಬರುವಂಥ ಪಾತ್ರಗಳು ತುಂಬ ಏನಿಲ್ಲ ಆದರೆ ಇರೋ ಪಾತ್ರಗಳ ಎಲ್ಲ ಪಾತ್ರಗಳು ಕೂಡ ತಮ್ಮ ತಮ್ಮ ಒಂದು ಜವಾಬ್ದಾರಿಯನ್ನು ಇನ್ನು ದತ್ತಣ್ಣ ದತ್ತಣ್ಣ ಅಂತೂ ಹೇಳಬೇಕಾಗಿನೇ ಇಲ್ಲ ಎಂಥ ಅದ್ಭುತ ನಟರು ಹೇಳಿ ಇಂಥ ಒಳ್ಳೆ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಅವರ ಸಕ್ಸಸ್ ಅಂತ ಅನಿಸುತ್ತೆ ಸಕ್ಸಸ್ಗೆ ಇಲ್ಲಿ ಮೂರೇ ಒಂದು ಇದನ್ನು ಕೊಡ್ಬೋದು ಒಂದು ಅಚ್ಯುತ್ ಕುಮಾರ್ ಅವರು ಇನ್ನೊಂದು ನಿರ್ದೇಶನ ಮಾಡಿರುವಂಥ ಸಜ್ಜನವರು ಅವರು ಆಯ್ಕೆ ಮಾಡಿಕೊಟ್ಟಿರೋಂಥ ಕತೆ ಮತ್ತು ಪಾತ್ರಗಳು ಮೂರನೇದ್ದು ಈ ಎಲ್ಲ ಪಾತ್ರಗಳು ಕೂಡ ಸಿನಿಮಾದಲ್ಲಿ ನಿಮ್ಮನ್ನು ಅವರವರ ಏನು ಪ್ಲೇಸ್ಮೆಂಟ್ ಬಂದಾಗ ಆ ಪಾತ್ರೆಗಳು ತಮ್ಮ ತಮ್ಮ ಒಂದು ಸ್ಥಳದಲ್ಲಿ ತಮ್ಮ ತಮ್ಮ ಅವಕಾಶದಲ್ಲಿ ನಿಮ್ಮನ್ನು ಸೆಳ್ಕೊಂಬಿಡ್ತವೆ ಸೊ ಹಾಗಾಗಿ ಒಂದು ಒಳ್ಳೆಯ ಮನ ಮುಟ್ಟುವಂತಹ ಸಂಭಾಷಣೆ ಇದೆ ದೇವ್ ಹೊಡ್ಡೆಯವರ ಒಂದು ಸಿನಿಮಾಟೋಗ್ರಫಿ ಕೂಡ ತುಂಬ ಸರಳವಾಗಿ ಸುಂದರವಾಗಿದೆ ನಾವೇನೋ ಅದ್ಭುತ ಲೊಕೇಶನ್ಗಳನ್ನ ನೋಡ್ತೀವಿ ಅಂತಿಲ್ಲ ಆದರೆ ಮ್ಯೂಸಿಕಲ್ಲಿ ರಾಜ ಅವರ ಮ್ಯೂಸಿಕ್ ಎಲ್ಲಿಗೆ ಬೇಕು ಕಣ್ಮಣಿ ಹಾಡು ತುಂಬ ಇಷ್ಟ ಆಗುತ್ತೆ ಎಲ್ಲಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲಿ ಕೂಡ ಅತಿ ಅನ್ಸೋದಿಲ್ಲ ಎಲ್ಲಿ ಕೂಡ ಕಡಿಮೆ ಅನಿಸೋದಿಲ್ಲ ಒಂದು ಅಚ್ಚುಕಟ್ಟಾದಂಥ ಸಿನಿಮಾ ನೀವು ಥಿಯೇಟ್ರಿಗೆ ಹೋದರೆ ದಯವಿಟ್ಟು ಫ್ಯಾಮಿಲಿ ಜೊತೆ ಹೋಗಿ ಅಂತ ಹೊರಗೆ ಬಂದವರೆಲ್ಲರೂ ಹೇಳ್ತಾಯಿದ್ರು ನಿಮ್ಮ ತಂದೆ ಜೊತೆ ತಾಯಿ ಜೊತೆ ಹೋಗ್ಬಿಟ್ಟು ಸಿನಿಮಾ ನೋಡಿ ಅಂಥೇಳಿ ಆ ಒಂದು ಫ್ಯಾಮಿಲಿ ಜೊತೆ ಸಿನಿಮಾ ನೋಡೋದಕ್ಕೆ ಅವಕಾಶ ಸಿಕ್ಕಿದೆ ಮತ್ತೊಂದು ಸಾರಿ ಹಾಗೆ ನೋಡಿದರೆ ಕಮರ್ಷಿಯಲ್ ಸಿನಿಮಾಗಳನ್ನೇ ಮಾಡ್ತಾ ಅದನ್ನೇ ಥಿಯೇಟ್ರ್ಗಳಲ್ಲಿ ವಿಜೃಂಭಿಸೋದನ್ನು ನೋಡ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ಆಗಿರೋ ಬದಲಾವಣೆ ಎಷ್ಟು ಒಳ್ಳೇದು ಅಂತ ಹೇಳಿದರೆ ತುಂಬ ದೊಡ್ಡ ಬಜೆಟ್ ಬೇಕಾಗಿಲ್ಲ ವಿಶ್ವನಾಥ್ ನಾಯಕರಿಗೆ ನಾನು ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಇಲ್ಲಿ ಯಾಕೆಂದರೆ ಆಸ್ ಎ ಪ್ರೊಡ್ಯೂಸರ್ ಅವರಿಂತ ಸಿನಿಮಾಗೆ ದುಡ್ಡನ್ನು ಹೂಡಿದ್ದಾರೆ ಧೈರ್ಯ ಮಾಡಿದ್ದಾರೆ ಒಬ್ಬ ಹೊಸ ನಿರ್ದೇಶಕನ ಮೇಲೆ ಧೈರ್ಯ ಮಾಡಿರೋದು ಇದೆಯಲ್ಲ ಅದು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಜೊತೆಗೆ ಈ ತರಹದ ನಿರ್ದೇಶಕರು ಒಂದಷ್ಟು ಜನ ಬರೋದಕ್ಕೆ ಇದೊಂದು ಅವಕಾಶ ಆಗುತ್ತೆ ಫೋರ್ ವಾಲ್ಸ್ ಟೂ ನೈಟಿಸ್ ಅಂತ ಸಿನಿಮಾಗಳು ಬಂದರೆ ಈ ಥರದ ನಿರ್ಮಾಪಕರಿಗೆ ಧೈರ್ಯ ಬರುತ್ತೆ ನಾನೊಂದಷ್ಟು ಹೊಸೊಬ್ಬರಿಗೆ ಅವಕಾಶ ಕೊಡ್ಬೋದು ಅಂಥೇಳಿ ಸೊ ಕನ್ನಡದಲ್ಲಿ ಫೋರ್ ವಾಲ್ಸ್ ಟೂ ನೈಟೀಸ್ ಒಂದು ಒಳ್ಳೆಯ ಮುಟ್ಟುವಂತಹ ಒಂದು ಭಾವನಾತ್ಮಕವಾದಂಥ ಸಿನಿಮಾ ಆಗಿ ನಿಮ್ಮ ಮನೆಯ ಕಥೆಯಾಗಿ ಚಿತ್ರಮಂದಿರದಲ್ಲಿದೆ ಹೊಸೊಬ್ಬರ ಸಿನಿಮಾ ಸಾಕಷ್ಟು ಪ್ರಮೋಷನ್ನ ಮಾಡ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ನೀವೇನಾದರೂ ಈ ವೀಕೆಂಡಲ್ಲಿ ಅಥವಾ ಯಾವುದಾದ್ರೂ ಫ್ರೀ ಇದ್ದರೆ ಖಂಡಿತ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಈ ಸಿನಿಮಾ ನೋಡಿ ನೀವು ಕೂಡ ಆ ಫೀಲ್ನ ಅನುಭವಿಸ್ತೀರಾ ನೀವು ಕೂಡ ಎಂಜಾಯ್ ಮಾಡ್ತೀರಾ ಇದು ನಮ್ಮ ಒಂದು ರಿವ್ಯೂ ಸಿನಿಮಾದ ಬಗ್ಗೆ ಸೊ ನಿಮ್ಮ ಅಭಿಪ್ರಾಯ ಏನು ಸಿನಿಮಾ ಹೇಗಿತ್ತು ಯಾವ್ಯಾವ ಪಾತ್ರಗಳನ್ನು ನೀವು ಎಂಜಾಯ್ ಮಾಡಿದಿರಿ ನಿಮಗೆ ಯಾವುದು ಕನೆಕ್ಟ್ ಆಯಿತು ಸೊ ನೀವು ಥಿಯೇಟ್ರಿಗೆ ಹೋದ ಮೇಲೆ ಬಂದು ಕಮೆಂಟ್ ಮಾಡಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳನ್ನು ಬೆಳೆಸಿ ಅಂತ ಹೇಳ್ತೀವಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ